ನಾನು ನಿಮ್ಮ ಮೂಳಿಗರು ಬಂದಿದ್ದೀನಿ. ಈ ದಿನ ನಾವು ಪೇಪರಿಂದ ಒಂದು ಪೆಂಗ್ವಿನ್ ಮಾಡೋದು ಹೇಗೆ ಅಂತ ಕಲಿಯೋಣ. ಪೆಂಗ್ವಿನ್ ಮಾಡೋದು ಮಾಡೋಣ. ಆ ಮೂಳಿ ಮೂಳಿಗಳನ್ನು ಮಡಿಸಿ ಇಂಟು ಮಾರ್ಕ್ ಬರಬೇಕು. ಇಂಟು ಮಾರ್ಕ್ ಬಂದಿದೆ, ಮಧ್ಯಕ್ಕೆ ಸರಿಯಾಗಿ ಮಡಿಸೋಣ. ಇನ್ನೊಂದು ಸರಿ ಮಾಡಿಸೋಣ. ಪ್ಲಸ್ ಬಂದು ಇಂಟು ಪ್ಲಸ್ ಇದ್ರ ಮೇಲೆ ಗೆರೆಗಳು ಬಂದಿದೆ. ಈಗ ಮುಂದಕ್ಕೆ ಹೋಗೋಣ. ಈಗ ಈ ಮಧ್ಯಭಾಗದ ಗೆರೆಗೆ ಈ ಕಡೆಯಿಂದ ಹೀಗೆ ಮಡಿಸ್ಬೇಕು, ಈ ಕಡೆಯಿಂದನೂ ಹೀಗೆ ಮಡಿಸ್ಬೇಕು. ಸೆಂಟರ್ ಸರಿಯಾಗಿ ಬರಬೇಕು. ಮಡ್ಸೋಣ. ಈಗ ತಿರುಗಿಸ್ಕೋಣ. ಇದನ್ನು ಅದೇ ರೀತಿ ಮಾಡ್ಸೋಣ. ರೈಟಾ ಬರಬೇಕು, ಅದೇ ಥರ ಮಾಡ್ಸೋಣ. ಒಂದು ಕಡೆ ಮಾಡ್ಸಿದ್ದೀನಿ, ಇನ್ನೊಂದು ಕಡೆ ಹಾಗೆ ಮಾಡಿಸ್ತೀನಿ. ಎರಡು ಕಡೆ ಮಾಡಿಸ್ತೀನಿ. ಮಡಿಸಿದ್ಮೇಲೆ ಓಪನ್ ಮಾಡಿ ಒಳಗಡೆ ಇರೋ ಪೇಪರ್ನ ಈಚೆಗೆ ಎಳ್ಕೋಬೇಕು. ಇದು ಮೊದಲಿದ್ದ ಹಾಗೆ ಮಡಿಸ್ಬೇಕು. ಹೀಗೆ ತಕ್ಕೋಬೇಕು. ಈ ಮಧ್ಯದನ್ನ ಹೀಗೆ ಮಡಿಸ್ಕೋಬೇಕು. ಮೇಲ್ಭಾಗನೂ ಮಡಿಸ್ಬೇಕು, ಹಾಗೆ ಕೆಳಭಾಗನೂ ಮಡಿಸ್ಬೇಕು. ಈಗ ಮಡಿಸ್ಕೊಂಡ್ರೆ ಈ ಕಡೆ ಬರುತ್ತೆ. ಹಿಂದೆ ನಾವು ಇದನ್ನು ಮಾಡಿದ್ವಿ. ಇದನ್ನು ನಾವು ಫಿಶ್ ಬೇಸ್ ಅಂತ ಹೇಳ್ತೀವಿ. ಇದನ್ನು ಬರ್ಡ್ ಮಾಡೋವಾಗಲೂ, ನಾವು ಎರಡು ತರಹ ಪಕ್ಷಿ ಮಾಡೋವಾಗಲೂ ಆ ವಿಡಿಯೋನಲ್ಲಿ ಇದು ಮಾಡಿದ್ದೆ ನಾನು. ಇದನ್ನು ನಾವು ಫಿಶ್ ಬೇಸ್ ಅಂತ ಹೇಳ್ತೀವಿ. ನಾವು ಪಕ್ಷಿ ಮಾಡೋ ನೋಡಿ, ಎರಡು ರಕ್ಕೆ ಹಾಕ್ತಿತ್ತು, ಬೇರೆ ಕೊಕ್ ಮಾಡೋದು, ಮೇಲಕ್ಕೆ ಮಾಡೋದು ಮಾಡಿಸಿದ್ದೆ ಅದನ್ನು. ಇವತ್ತು ನಾವು ಮಾಡ್ತಾ ಇರೋದು ಪೆಂಗ್ವಿನ್, ಅದನ್ನು ಮುಂದಕ್ಕೋಗೋಣ. ಅದಕ್ಕೆ ಸರಿಯಾಗಿ ಹಿಂದೆ ಮಾಡಿಸೋಣ. ಇಲ್ಲೇ ಕೊಕ್ ಮಾಡಿಬಿಟ್ರೆ ಪಕ್ಷಿ ಆಗ್ತಿತ್ತು. ನಾವು ಪೆಂಗ್ವಿನ್ ಮಾಡೋದ್ರಿಂದ ಇದನ್ನು ಆ ಥರ ಮಾಡಿಸ್ತಾ ಇಲ್ಲ. ಇದನ್ನು ಮುಂದಕ್ಕೆ ಹೇಗೆ ಮಾಡಿಸ್ತೀವಿ ಈಗಿತ್ತು. ಈಗ ಮುಂದಕ್ಕೆ ಮಾಡಿಸಿ. ಇದು ಮಾರ್ಕ್ ಮಾಡ್ಕೊಂಡು ಏನಷ್ಟೇ, ಇದನ್ನು ಓಪನ್ ಮಾಡಿಕೊಂಡು ಇದು ಮುಂದಕ್ಕೆ ಬರಬೇಕು ನೋಡಿ. ಹೀಗೆ ಇಟ್ಕೊಂಡು ಇಲ್ಲಿ ಎರಡು ಬೆರಳು ಇಡ್ತೀನಿ, ಇದನ್ನು ಮುಂದಕ್ಕೆ ಹೀಗೆ ಅಂತೀನಿ, ಪಕ್ಕಕ್ಕೆ ಕೆಳಬೇಕು. ಇದನ್ನು ಹೀಗೆ ಮಾಡ್ಕೊಳ್ತೀನಿ. ನೆನೆಸಿ ನೋಡ್ಕೊಳ್ಳಿ, ಇದು ಹೀಗಿತ್ತು, ಇದು ಹೀಗಿತ್ತು. ಇದನ್ನು ಮುಂದಕ್ಕೆ ನಾನು ಈ ಕಡೆ ಮಡಿಸ್ಕೊಂಡು ನಿಮ್ಗೆ ಗುರುತು ಮಾಡಿದ್ದೆ ಹೇಗಿದೆ. ಎರಡನ್ನು ಇಟ್ಕೊಂಡು ಇದನ್ನು ಮುಂದಕ್ಕೆ ತಳ್ತಾ ಇದನ್ನು ಹಿಂದಕ್ಕೆ ಎಳ್ಕೊಂಡೆ ನೆಟ್ಟಿಗೆ. ಈಗ ಇದನ್ನು ಕೊಕ್ಕನ್ನು ಝಡ್ ಆಕಾರವಾಗಿ ಒಂದ್ಸರಿ ಒಳಗೆ ಮಡಿಸ್ಬೇಕು, ಒಂದ್ಸರಿ ಪುನಃ ಹಾಗೆ ಮುಂದಕ್ಕೆ ಮಡಿಸ್ಬೇಕು. ಹೀಗೆ ನೋಡಿ, ಹೀಗೆ ಹೀಗೆ ಬರುತ್ತೆ ನೋಡಿ. ಝಡ್ ಆಕಾರ ಇದೆ ಇಲ್ಲಿ, ಮಡಿಸಿದ್ದೀನಿ ಹೀಗೆ. ಈಗ ಝಡ್ ಆಕಾರದಲ್ಲಿ ಮಡಿಸಿದ್ದೀನಿ ನೋಡಿ. ಈ ಕಡೆ ನೋಡೋದೇ ಕರೆಕ್ಟಾಗಿ ಕಾಣುತ್ತೆ. ಆದರೆ ಇನ್ನು ಹೀಗೆ ಮಾಡಿಸಲ್ಲ, ಇದು ಒಳಗಡೆ ಹೋಗಬೇಕು, ಇದು ಒಳಗಡೆ ಹೋಗಬೇಕು, ಇದು ಮುಂದಕ್ಕೆ ಬರಬೇಕು. ಹೇಗೆ ಅದನ್ನು ಅಂದ್ರೆ ನೋಡಿ ತೋರಿಸ್ತೀನಿ. ಇದನ್ನು ಒಳಗೆ ಮಾಡಿಸ್ತೀನಿ, ಒಳಗೆ ಮಾಡಿಸ್ತೀನಿ, ಪುನಃ ಮುಂದೆ ಮಾಡಿಸ್ತೀನಿ, ಮೇಲೆ ಕೆತ್ಕೊಳ್ತೀನಿ. ಹೋಗ್ತಾಯಿತು, ಈಗ ಹೋಗ್ತಾಯಿತು. ಎರಡು ಪಕ್ಕದ ರೆಕ್ಕೆಗಳಾಯಿತು. ಈಗ ಕಾಲ್ ಮಾಡಬೇಕು. ಕಾಲ್ ಮಾಡೋವಾಗ ಈ ಕಡೆ ತಿರುಗಿಸ್ಕೊಳ್ತೀನಿ, ಕೆಳಗಡೆ ತಿರುಗಿಸ್ಕೊಳ್ತೀನಿ. ಇಲ್ಲಿ ಎರಡು ರೆಕ್ಕೆ, ಏನು ರೆಕ್ಕೆಗಳು ಬಂದು ಅಲ್ಲಿ ಹಿಡ್ಕೊಳ್ತೀನಿ, ಒಳಗಡೆ ಹೆಬ್ಬೆರಳು ಹಾಕ್ತೀನಿ, ಇದನ್ನು ಕೆಳಗೆ ಪ್ರೆಸ್ ಮಾಡ್ತೀನಿ. ಹಿಂಗೆ ಮಾಡ್ತೀನಿ, ಕೊಕ್ ಮಾಡ್ತೀವಲ್ಲ ಹಾಗೆ ಸ್ವಲ್ಪ ದೊಡ್ಡ ಕೊಕ್ ಥರ ಇದೆ. ಇದನ್ನು ಪುನಃ ವಾಪಸ್ ಮುಂದಕ್ಕೆ ಬರೋ ಹಾಗೆ ಮಾಡ್ತೀನಿ, ಮುಂದಕ್ಕೆ ಬರೋ ಹಾಗೆ ಮಾಡಿ ನೋಡಿ. ಈಗ ಪೆಂಗ್ವಿನ್ ರೆಡಿ ಆಯಿತು. ನಮ್ಮ ಪೆಂಗ್ವಿನ್ ರೆಡಿ, ಈಗ ನಮ್ಮ ಪೆಂಗ್ವಿನ್ ರೆಡಿ ಆಯಿತು. ನೋಡಿದೆ ಪೆಂಗ್ವಿನ್ ಮಾಡ್ಬೋದಲ್ವಾ, ಸುಲಭವಾಗಿದೆಯಲ್ಲ. ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಬಾಯ್, ಸಿಗೋಣ.